ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಡಾಕ್ಟರ್ ಬರ ಕೇಳಿದ್ರಂತೆ. ಹಾ ನೋಡಿ, ನಿಮ್ ನೆಂಟ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಡಾಕ್ಟರ್, ಇವ್ರು ನಮ್ ನೆಂಟ್ರಲ್ಲ, ಇನ್ಫ್ಯಾಕ್ಟ್ ಇವ್ರು ನನಗೆ ಪರಿಚಯನ ಇಲ್ಲ, ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು. ಯಾರು ಅಂತ ಗೊತ್ತಿಲ್ಲ ಅಂದ್ಮೇಲೆ ಆಸ್ಪತ್ರೆಗೆ ಯಾಕೆ ಕರ್ಕೊಂಬಂದ್ರಿ? ಡಾಕ್ಟರ್ ಏನ್ ಹೇಳ್ತಾ ಇದ್ದೀರಾ? ಮನುಷ್ಯ ಸಾಯ್ತಾ ಬಿದ್ದಿರ್ಬೇಕಾದ್ರೆ ಅವ್ನು ಪ್ರಾಣ ಉಳಿಸೋದಕ್ಕೆ ಪರಿಚಯ ಇರ್ಬೇಕು ಅಂತ ಏನಿಲ್ವಲ್ಲ, ಮಾನವೀಯತೆ ಇದ್ರೆ ಸಾಕು, ಅದಕ್ಕೆ ಕರ್ಕೊಂಬಂದೆ. ನಿಮ್ಮಂತ ಸಮಾಜ ಸೇವೆ ಮಾಡೋರ್ನ ನಾನು ತುಂಬಾ ಜನ ನೋಡಿದ್ದೀನಿ. ಏನ್ ಡಾಕ್ಟರ್ ಹೀಗ್ ಮಾತಾಡ್ತಾ ಇದ್ದೀರಾ? ಆ ಇನ್ಸ್ಪೆಕ್ಟರ್ ನೋಡಿದ್ರೆ ಬಾಯ್ಗೆ ಬಂದಂಗ್ ಮಾತಾಡಿ ನಂಗೆ ನೋವು ಕೊಟ್ರು, ನೀವು ಹಾಗೆ ಮಾಡ್ತಿದ್ದೀರಲ್ಲ. ನೋಡಿ, ಡಾಕ್ಟರ್ ಆಗಿ ಜೀವ ಉಳಿಸೋದು ನನ್ನ ಕರ್ತವ್ಯ. ಆ ಕೆಲಸನ ನಾನು ಮಾಡಿದ್ದೀನಿ, ಮಿಕ್ಕಿದ್ದು ನಿಮಗೆ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಸೇರಿದ್ದು. ಆದರೆ ಯಾವುದೇ ಕಾರಣಕ್ಕೂ ನನ್ನ ಆಸ್ಪತ್ರೆಗೆ ಕೆಟ್ಟ ಹೆಸರು ಬರಬಾರ್ದು, ಇದು ನನ್ನ ಉದ್ದೇಶ. ಸರಿ ಡಾಕ್ಟರ್, ಇವ್ರಿಗೆ ಬೇಗ ಹುಷಾರಾಗಲಿ ಅಂತ ಆ ದೇವರಲ್ಲಿ ನಾನು ಬೇಡ್ಕೊಳ್ತೀನಿ. ನನ್ನ ಕೆಲಸ ಇದೆ, ನಾನು ಹೊರಡ್ತೀನಿ ಡಾಕ್ಟರ್. ಹೊರಡ್ತೀನಿ ಅಂತ ಹೇಳ್ತಾ ಇದ್ರೆ ನೀವೇ ಆಕ್ಸಿಡೆಂಟ್ ಮಾಡಿದಿರಂತ ನನಗೆ ಅನ್ನಿಸ್ತಾ ಇದೆ. ಏನು ಮಾತಾಡ್ತಾ ಇದ್ದೀರಾ ಡಾಕ್ಟರ್? ನೀವು ಪ್ರಾಣಕ್ಕೆ ಬೆಲೆ ಕೊಟ್ಟು ನನ್ನ ಕೆಲಸನೆಲ್ಲ ಬಿಟ್ಟು ಕರ್ಕೊಂಬಂದಿದ್ದಕ್ಕೆ ಈ ಮಾತುಗಳೆಲ್ಲ ಕೇಳಬೇಕು ಬಿಡಿ. ನಾನು ಸ್ವಾರ್ಥಿ ಆಗಿದ್ದಿದ್ರೆ ನನಗೆ ಈ ಕಷ್ಟನೇ ಬರ್ತಾ ಇರಲಿಲ್ಲ, ನೆಮ್ಮದಿಯಾಗಿ ಆಫೀಸೆಲ್ಲ ಇರಬಹುದಾಗಿತ್ತು. ಒಳ್ಳೆ ಕೆಲಸ ಮಾಡಿದ್ನಲ್ಲ ಅನ್ನೋ ಹೆಮ್ಮೆ ಪಡೋದಕ್ಕಿಂತ ಯಾಕಾದರೂ ಈ ಕೆಲಸ ಮಾಡಿದ್ನೋ ಅಂತ ಅನ್ಸೋ ಹಾಗೆ ಮಾಡ್ತಿದ್ದೀರಾ ನೀವು? ಶಿವಪ್ರಸಾದ್, ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದೇ ಆಗುತ್ತೆ ನಿಜ, ಆದರೆ ಇದು ಕಲಿಗಾಲ. ಇಲ್ಲಿ ಒಳ್ಳೇದ್ ಮಾಡೋದಕ್ಕೂ ನೂರಾರು ಅಡೆತಡೆಗಳು, ಹತ್ತಾರು ತಿರುವುಗಳು. ಇಲ್ಲಿ ಒಳ್ಳೆಯವನಾಗಿ ಉಳ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಅಲ್ಲ ಭಗವಂತ, ಒಳ್ಳೆಯವನಾಗಿರೋದೇ ತಪ್ಪು ಅನ್ನೋ ಜಗತ್ತಲ್ಲಿ ಯಾಕಾದ್ರೂ ಬದುಕಿರ್ಬೇಕು ಅಂತ ಅನಿಸ್ತಾ ಇದೆ. ಶಿವಪ್ರಸಾದ್, ಎಷ್ಟೇ ಅಡೆತಡೆಗಳಿದ್ರು ಒಳ್ಳೇದನ್ನೇ ಆಯ್ಕೆ ಮಾಡಿಕೊಂಡು ಒಳ್ಳೇದನ್ನೇ ಮಾಡುವವರಿಗೆ ಮಾತ್ರ ನನ್ನ ಸ್ನೇಹ, ಪ್ರೀತಿ, ವಿಶ್ವಾಸ, ಗೌರವ. ಅಂತಹ ವ್ಯಕ್ತಿಗಳಲ್ಲಿ ನೀನು ಒಬ್ಬ. ಹಾಗಾಗಿ ನೀನ್ ನನ್ನ ಸ್ನೇಹಿತ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು. ಥ್ಯಾಂಕ್ಸ್ ಭಗವಂತ. ಡಾಕ್ಟ್ರೆ, ಏನಾದರೂ ಹೇಳದ್ನ ಇವನು? ಹೋಗ್ಬೇಕನ್ನೋದು ಬಿಟ್ಟರೆ ಬೇರೇನು ಹೇಳ್ತಾ ಇಲ್ಲ. ಪೇಷಂಟ್ ಇನ್ನೂ ಹೆಚ್ಚರಾಗಿಲ್ಲ, ಏನ್ ಮಾಡ್ತೀರಾ ನೋಡಿ. ಸರ್, ನಾನು ಎಲ್ಲ ಹೇಳಿದ್ದೀನಿ ಸರ್, ಎಲ್ಲ ಸತ್ಯನೇ ಹೇಳಿದ್ದೀನಿ ಸರ್. ನನಗೆ ಆ ಕಾರ್ ಕಲರು, ನಂಬರು ಎಲ್ಲ ಚೆನ್ನಾಗಿ ನೆನಪಿದೆ ಸರ್. ಬೇಕಾದ್ರೆ ಇನ್ನೊಂದ್ಸರಿ ಹೇಳ್ತೀನಿ, ಬರ್ಕೊಳ್ಳಿ ಸರ್. ಆದರೆ ಇವ್ರಿಗೆ ಮಾತ್ರ ನ್ಯಾಯ ಸಿಗ್ಬೇಕು ಸರ್. ಹೇಯ್, ನನಗೆ ಕೆಲಸ ಹೇಳ್ಕೊಳಕ್ ಬರ್ತೀನೋ? ನಾನ್ಸೆನ್ಸ್. ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದೇನ್ ಕಂಪ್ಲೇಂಟ್ ಬರ್ಕೊಡ್ಬೇಕೋ ಬರ್ಕೊಟ್ಬಿಟ್ಟು ಹೋಗ್ತಾ ಇರೋ. ಸರಿ ಸರ್. ಅಂದ ಹಾಗೆ ಟ್ರೀಟ್ಮೆಂಟ್ ಎಲ್ಲ ಮಾಡಾಗಿದೆ, ಕ್ಯಾಶ್ ಕೌಂಟರ್ಲಿ ಕ್ಯಾಶ್ ಕಟ್ಬಿಡಿ. ನಾನಾ? ಮತ್ತೆ ಪೇಷಂಟ್ ಕರ್ಕೊಂಬ ನೀವೇ ತಂದು ಸೇರಿಸಿದ್ದು, ಹಾಗಾಗಿ ನೀವೇ ಕ್ಯಾಶ್ ಕಟ್ಬೇಕು. ಕಟ್ಟೋಗ್ರಿ. ಶಿವಪ್ರಸಾದ್, ಸತ್ಯದ ಹಾದಿಲಿ ಚಪ್ಪಲಿ ಹಾಕೊಂಡು ನಡೆದ್ರೆ ಬೆಲೆ ಇಲ್ಲ. ಇಲ್ಲಿ ಬೆತ್ತಲೆ ಕಾಲಲ್ಲೇ ನಡಿಬೇಕು, ಯಾಕಂದ್ರೆ ಇದು ನಗ್ನ ಸತ್ಯ. ಜಿ ಫೈವ್ ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.